ಬೆಂಗಳೂರು ದಕ್ಷಿಣ ಕಳೆದ ಮೂವತ್ತು ವರ್ಷಗಳಿಂದ ಪಿಯ ಭದ್ರಾ ಭದ್ರಾ ಭದ್ರ ಕೋಟೆ ಬಟ್ ಅದನ್ನು ಛಿದ್ರ 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 ಮಾಡಬೇಕು ಅನ್ನೋದು ಡಿ ಕೆ ಶಿವಕುಮಾರ್ ಡಿ ಕೆ ಸುರೇಶ್ ಅವರ ಲೆಕ್ಕಾಚಾರ ಬೆಂಗಳೂರು ನಂದು ಬೆಂಗಳೂರು ನಂದು ಅನ್ನೋದು ಡಿ ಕೆ ಶಿವಕುಮಾರ್ ಮಾತು ನಂದೆ ನಾನೇ ಉಸ್ತುವಾರಿ ಸಚಿವ ಅದ್ಪುರ ನಂದೆ ಅಂತ ಬೆಂಗಳೂರು ಗ್ರಾಮಾಂತರದ ಡಿ ಕೆ ಶಿವಕುಮಾರ್ ಸಹೋದರ ಡಿ ಕೆ ಸುರೇಶ್ ಸಂಸದ ದಕ್ಷಿಣದಲ್ಲಿ ತೇಜಸ್ವಿ ಸೂರ್ಯ ಕೇಂದ್ರದಲ್ಲಿ ಪಿ ಸಿ ಮೋಹನ್ ಉತ್ತರದಲ್ಲಿ ಸದಾನಂದ ಗೌಡ ಚಿಕ್ಕಬಳ್ಳಾಪುರದಲ್ಲಿ ಬಚ್ಚೇಗೌಡ ಬಿ ಜೆ ಪಿ ಸಂಸದರು ಹಿಂಗೆ ಐದರಲ್ಲಿ ನಾಲ್ಕು ಬಿ ಜೆ ಪಿ ಒಂದು ಕಾಂಗ್ರೆಸ್ಸು ಎಲ್ಲವೂ ಕಾಂಗ್ರೆಸ್ ಮಯ ಆಗಬೇಕು ಅನ್ನೋದು ಡಿ ಕೆ ಶಿವಕುಮಾರ್ ಲೆಕ್ಕಾಚಾರ ಹಾಗಾಗಿ ಕೇಗ ದಕ್ಷಿಣ ದಂಡಯಾತ್ರೆ ಹೊರಟಿದ್ದಾರೆ ತೇಜಸ್ವಿ ಸೂರ್ಯ ಸಂಸದ ಬಿ ಜೆ ಪಿಯ ಸಂಸದ ತೇಜಸ್ವಿ ಸೂರ್ಯನ ಮಕಾಡೆ ಮಲಗಿಸ್ಬೇಕು ಸೋಲಿಸ್ಬೇಕು ಅನ್ನೋದು ಡಿ ಕೆ ಶಿವಕುಮಾರ್ ಲೆಕ್ಕಾಚಾರ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುವಂತಹ ವಿಜಯನಗರ ಗೋವಿಂದರಾಜನಗರ ಎರಡೂ ಕ್ಷೇತ್ರದಲ್ಲಿ ಇಡಿತಾ ಇರತಕ್ಕಂಥ ಸೋಮಣ್ಣ ಅವರನ್ನ ಕ್ಯಾಚ್ ಹಾಕಿ ಅವರನ್ನ ತುಮಕೂರು ಕ್ಯಾಂಡಿಡೇಟ್ ಮಾಡಬೇಕು ಅನ್ನೋದು ಡಿ ಕೆ ಶಿವಕುಮಾರ್ ಲೆಕ್ಕಾಚಾರ ಈಗಾಗಲೇ ಪದ್ಮನಾಭನಗರದಲ್ಲಿ ಅಶೋಕ್ ಅವರ ಶಿಷ್ಯಂದಿರನ್ನ ಕ್ಯಾಚ್ ಹಾಕೊಂಡು ಕಾಂಗ್ರೆಸ್ಗೆ ಸೇರಿಸ್ಕೊಂಡವ್ರೆ ಉಮಾಪತಿಗೌಡ ಬೊಮ್ಮನಹಳ್ಳಿಯಲ್ಲಿ ಕಾಂಗ್ರೆಸ್ನ ಪರಾಜಿತ ಅಭ್ಯರ್ಥಿ ಅವ್ರನ್ನ ಕ್ಯಾಂಡಿಡೇಟ್ ಮಾಡಿ ಗೆಲ್ಸ್ಕೋಬೇಕು ಇಲ್ಲ ರಾಮಲಿಂಗ ರೆಡ್ಡಿ ಅವ್ರ ಪುತ್ರಿಯವ್ರನ್ನ ಕ್ಯಾಂಡಿಡೇಟ್ ಮಾಡಬೇಕು ಅನ್ನೋ ಲೆಕ್ಕಾಚಾರಗಳಿದೆ ಬಟ್ ಶತಾಯ ಗತಾಯ ಬಿ ಜೆ ಪಿಯನ್ನು ಹೊಡೆದು ಕಾಂಗ್ರೆಸ್ಸನ್ನು ಗೆಲ್ಲಿಸಬೇಕು ಅನ್ನೋದು ಡಿ ಕೆ ಶಿವಕುಮಾರ್ ಅವರ ಲೆಕ್ಕಾಚಾರ ಮೂವತ್ತು ವರ್ಷಗಳಲ್ಲಿ ಆಗದಿದ್ದನ್ನು ಡಿ ಕೆ ಶಿವಕುಮಾರ್ ಮಾಡ್ತಾರಾ ಅನ್ನೋದನ್ನ ಕಾದ್ ನೋಡಬೇಕು ಬೆಂಗಳೂರು ಉತ್ತರದಲ್ಲಿ ಅನಂತಕುಮಾರ್ ತೇಜಸ್ವಿ ಸೂರ್ಯ ಐ ಥಿಂಕ್ ವೆಂಕಟಗಿರಿಗೌಡರು ಅವ್ನು ಕೂತೀನಿ ಸ್ಟಾರ್ಟಿಂಗ್ ಡೇಸಲ್ಲಿ ಬಿ ಜೆ ಪಿಯ ಸಂಸದರು ನೈನ್ಟೀನ್ ನೈಂಟಿ ಫೋರ್ ನೈಂಟಿ ಆ ಟೈಮಿಂದ ಬಿ ಜೆ ಪಿನ ಅಳ್ಳಾಡ್ಸೋಕ್ಕೆ ಸಾಧ್ಯವೇ ಆಗಿಲ್ಲ ಬಟ್ ಬಿ ಜೆ ಪಿನ ಅಳ್ಳಾಡ್ಸೀನಿ ಬುಡ ಸಮೇತ ಕಿತ್ತಾಕ್ತೀನಿ ಬೆಂಗಳೂರಲ್ಲಿ ಬಿ ಜೆ ಪಿ ಇಲ್ದಂಗೆ ಮಾಡ್ತೀನಿ ಕಾಂಗ್ರೆಸ್ ಗೆಲ್ಲಿಸ್ತೀನಿ ಅನ್ನೋದು ಡಿ ಕೆ ಶಿವಕುಮಾರ್ ವಾದ ನೋಡೋಣ ಗೊತ್ತಿಲ್ಲ ಕನಕಪುರದ ಬಂಡೆ ಸಾಮರ್ಥ್ಯ ಏನು ಅಂತ ಕನಕಪುರದಲ್ಲಿ ಪ್ರೂವ್ ಆಗಿದೆ ರಾಮನಗರದಲ್ಲಿ ಪ್ರೂವ್ ಆಗಿದೆ ಒಂದಷ್ಟು ಕಡೆ ಡಿ ಕೆ ಶಿವಕುಮಾರ್ ಸುರೇಶ್ ಅವರ ಸ್ಟ್ರಾಟಜಿ ವರ್ಕೌಟ್ ಆಗಿದೆ ಏನು ಮೂವತ್ತು ವರ್ಷ ಸಾಮ್ರಾಜ್ಯ ಇರ್ಬೋದು ನಾನು ದಕ್ಷಿಣದಲ್ಲಿ ಮತ್ತೆ ದಂಡಯಾತ್ರೆ ಒಟ್ಟವ್ರಲ್ಲ ಡಿ ಕೆ ಶಿವಕುಮಾರ್ ಕಿತ್ತಾಗ್ತೀನಿ ಬಿ ಜೆ ಪಿಯನ್ನು ಬೆಂಗಳೂರಲ್ಲಿ ಅಂತ ಅದು ವರ್ಕೌಟ್ ಆಗುತ್ತಾ ತೇಜಸ್ವಿ ಸೂರ್ಯ ಅವರೇ ಬಹುತೇಕ ಕ್ಯಾಂಡಿಡೇಟ್ ಇನ್ನು ಚೇಂಜಸ್ ಏನಿಲ್ಲ ಇನ್ನು ಹೆಂಗಲ್ಲ ಫಸ್ಟ್ ಟೈಮ್ ಎಮ್ ಎಂ ಪಿ ಡಿ ಕೆ ಶಿವಕುಮಾರ್ ಅವರ ಬೆಂಗಳೂರು ದಕ್ಷಿಣ ದಂಡಯಾತ್ರೆ ವರ್ಕೌಟ್ ಆಗುತ್ತಾ ತೇಜಸ್ವಿ ಸೂರ್ಯ ಅಂದರೆ ಬಿ ಜೆ ಪಿಯನ್ನು ಸೋಲಿಸಲು ಸಾಧ್ಯವೇ ಕೃಷ್ಣ ಬೈರೇಗೌಡರು ಎಂ ಕೃಷ್ಣಪ್ಪ ನಂದನ ನಿಲೇಕಣಿ ಅಂತ ಕ್ಯಾಂಡಿಡೇಟ್ ಆದ್ದಾಗಲೇ ಕಾಂಗ್ರೆಸ್ನ ಕೈ ಹಿಡ್ದಿಲ್ಲ ಜನ ಸೌತಲ್ಲಿ ಬಟ್ ಈಗ ಡಿ ಕೆ ಅವರ ತಂತ್ರ ಸಕಲ ಮಂತ್ರ ಎಲ್ಲವನ್ನೂ ವರ್ಕೌಟ್ ಮಾಡೋಕ್ಕೆ ಈಗ ಡಿ ಕೆ ಶಿವಕುಮಾರ್ ನಿಮ್ಮ ಪ್ರಕಾರ ಡಿ ಕೆ ಶಿವಕುಮಾರ್ ಆ್ಯಂಡ್ ಟೀಮ್ ಬೆಂಗಳೂರು ದಕ್ಷಿಣವನ್ನು ಗೆಲ್ಲುವಲ್ಲಿ ಸಫಲವಾಗುತ್ತಾ ತಾವೇನು ಹೇಳ್ತೀರಿ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಮುಂದೆ ಯಾರಾಗ್ತಾರೆ ಪ್ರಧಾನಿ ನರೇಂದ್ರ ಮೋದಿಯವರ ರಾಹುಲ್ ಗಾಂಧಿಯವರ ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ಬಿ ಜೆ ಪಿ ಎಷ್ಟು ಗೆಲ್ಲುತ್ತೆ ಕಾಂಗ್ರೆಸ್ ಎಷ್ಟು ಗೆಲ್ಲುತ್ತೆ ಕಾಮೆಂಟ್ ಮಾಡಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ